ಮಾಳವಿಕಾಗ್ನಿಮಿತ್ರ. ಇದು ಕಾಳಿದಾಸನ ಮೊಟ್ಟ ಮೊದಲ ನಾಟಕ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ನಾಟಕವು ರಂಜನೀಯವಾಗಿದ್ದು ಕುತೂಹಲಭರಿತವಾಗಿದೆ. ಕ್ರಿಸ್ತಪೂರ್ವ 183ರಲ್ಲಿ ವಿದರ್ಭ ದೇಶವನ್ನು ಯಜ್ಞಸೇನನೆಂಬ ಕ್ರೂರಿ ಆಳುತ್ತಿದ್ದ. ಇವನ ದಬ್ಬಾಳಿಕೆಗೆ ಹೆದರಿ ಇವನ ದಾಯಾದಿಯಾದ ಮಾಳವಿಕೆ ನೆರೆಯ ದೇಶವಾದ ವಿದಿಶೆಗೆ ಪಲಾಯನ ಮಾಡಿ ಅಲ್ಲಿಯ ರಾಜನಾದ ಅಗ್ನಿಮಿತ್ರನಲ್ಲಿ ಅನುರಕ್ತಳಾಗುತ್ತಾಳೆ. ಅಗ್ನಿಮಿತ್ರ ಇವಳ ಪ್ರೇಮದಲ್ಲಿ ಹುಚ್ಚನಾಗುತ್ತಾನೆ. ಇವನ ರಾಣಿಯರು ಮಾಳವಿಕೆಯನ್ನು ರಾಜನಿಂದ ದೂರ ಮಾಡಲು ಹೂಡುವ ಸಂಚುಗಳಿಗೆ ಅಗ್ನಿಮಿತ್ರನ ಆಪ್ತ ಮಿತ್ರ ಗೌತಮ ಪ್ರತಿಸಂಚನ್ನು ರೂಪಿಸುತ್ತಾನೆ. ರಾಣಿಯರ ಕುತಂತ್ರ ಯಶಸ್ವಿಯಾಗುವುದೇ? ಗೌತಮನ ಪ್ರತಿತಂತ್ರ ಫಲಿಸುವುದೇ? ಮಾಳವಿಕೆ ಮತ್ತು ಅಗ್ನಿಮಿತ್ರ ಒಂದಾಗುವರೇ?